Subscribe now and press the bell icon. Never miss an update. ನಮಸ್ಕಾರ ಗುರುಗಳೇ. ನಮಸ್ತೆ ಎಲ್ಲ ವೀಕ್ಷಕರಿಗೂ ನಮಸ್ತೆ. ಹರೀಶ್ ಎಎಲ್ ಹಾಗೂ ಆಯುರ್ ಪ್ರಸಾದಯ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರಿ. ಇವತ್ತು ದಿನ ಈರುಳ್ಳಿ ಗುರುಗಳೇ, ಈರುಳ್ಳಿಯಲ್ಲಿ ಭಾಳಷ್ಟು ಉಪಯೋಗ ಇದೆ ಅಂತ ನಮಗೆ ಹಲವಾರು ಜನ ಹೇಳಿದ್ದಾರೆ. ಆದರೆ ಈರುಳ್ಳಿಯಿಂದ ಯಾವ್ಯಾವನ್ನ ಯಾವ್ಯಾವ ತೊಂದರೆಗಳನ್ನ ನಾವು ನಿವಾರಣೆ ಮಾಡ್ಕೋಬೋದು, ಆಯುರ್ವೇದಿಕಲಿ ಈರುಳ್ಳಿಗೆ ಏನಾದರೂ ಅದರದೇ ಒಂದು ಪಾತ್ರವಿದೆಯಾ? ಖಂಡಿತ ತಿಳಿಸ್ಕೊಡಿ. ಖಂಡಿತವಾಗಿ. ಈಗ ನಾವು ಆನೇಕಲ್ ತಾಲೂಕು ಅತ್ತಿಬೆಲೆಯ ಬಳ್ಳೂರು ಗ್ರಾಮದ ಸುರೇಶ್ ರೆಡ್ಡಿಯವರ ನರ್ಸರಿಯಲ್ಲಿದ್ದೀವಿ. ಸುಮಾರು 5-6 ಒಂದು 15-20 ಎಕರೆ ಒಂದು ಏರಿಯಾದಲ್ಲಿದ್ದೀವಿ. 25 ಎಕರೆ ಏರಿಯಾದಲ್ಲಿದ್ದೀವಿ. ಹಾಗೆ ಸಾವಿರಾರು ಗಿಡಗಳು, ಹೊಸ ಹೊಸ ಗಿಡಗಳನ್ನ ನೀವು ನೋಡುವಂಥ ಸಸ್ಯ ಕ್ಷೇತ್ರ ಅಥವಾ ಸಸ್ಯ ಕಾಶಿ, ಇನ್ನೇನಾರ ಹೆಸರು ಗಿಡ ಇಟ್ಟರು ತಪ್ಪಿಲ್ಲ. ನಮಗೆ ಗೊತ್ತಿದ್ದ ಒಂದು 2-3 ಹೇಳ್ಬೋದು ಅಷ್ಟೇ. ಸಸ್ಯ ಪ್ರಪಂಚ ಅಂದರೂ ಅಡ್ಡಿಲ್ಲ. ಅಲ್ಲ, ಸಸ್ಯಲೋಕ ಎಲ್ಲೂ ಸಿಗಲಾರ್ದಂಥ ಸಸ್ಯಗಳು ಇಲ್ಲಿ ಸಿಗ್ತದೆ ಅನ್ನೋದು ಒಂದು. ಇವತ್ತು ನಾವು ಈರುಳ್ಳಿ ಬಗ್ಗೆ ಈ ಎಪಿಸೋಡನ್ನು ಮಾಡಬೇಕಂತ ಹೇಳಿ ಅಭಿಪ್ರಾಯಪಟ್ಟಿವಿ. ಹಾಗೆ ನಿಮ್ಮ ವೀಕ್ಷಕ ಸೋತ್ರ ಬಂಧು ಭಗಿನಿಯರನ್ನೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿ, ನಮ್ಮ ಪುಣ್ಯಕೋಟಿ ಶ್ರೀನಿವಾಸರವರ ಒಂದು ಮುಂದಾಳತ್ವದಲ್ಲಿ ಇದನ್ನೆಲ್ಲ ಮಾರ್ಗದರ್ಶನ ಮುಂದಾಳತ್ವದಲ್ಲಿ ಇದನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಇವತ್ತು ಈರುಳ್ಳಿ ದಿನ ನಮ್ಮ ದಿನನಿತ್ಯದ ಬಳಕೆಯ ಒಂದು ಸಾಮಾನ್ಯ ವಸ್ತು. ಅದಿಲ್ಲದೆ ಯಾವ ಹೆಣ್ಮಕ್ಳಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ. ಇಲ್ಲಿ ನಾವೊಂದು ಹಿಂದೊಂದು ಇದಿತ್ತು, ಹಿಂಗು ತೆಂಗು ಇದ್ದರೆ ಮಂಗನೂ ಅಡುಗೆ ಮಾಡಿ ಅನ್ನೋಂತ ಒಂದು ಗಾದೆ ಇದೆ. ಹಂಗೆ ಇದ್ರ ಜೊತೆಗೇನು ಹಿಂಗು ತೆಂಗು ಅನ್ನೋದು ಬದಲಿ ತೆಂಗು ಈರುಳ್ಳಿ ಇದ್ದರೆ ಮಂಗನೂ ಅಡುಗೆ ಮಾಡಿ ಅನ್ನೋಂತ ನಾವು ಸೇರಿಸ್ಕೋಬೋದು. ಹಾಗೆ ಈರುಳ್ಳಿ ಇಲ್ದಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅದಕ್ಕೆ ಫಲಾಂಡು ಅಂತ ಹೇಳ್ತೀವಿ. ಅದಕ್ಕೆ ಸಂಸ್ಕೃತದಲ್ಲಿ ಫಲಾಂಡು, ಈರುಳ್ಳಿ, ನೀರುಳ್ಳಿ, ಆನಿಯನ್ ಅಂತ ಇಂಗ್ಲೀಷ್ನಾಗ ಹೇಳೋದು, ಸಂಸ್ಕೃತದಲ್ಲಿ ಪಿಲೋ ಅಂತ ಅಂದು ಹೇಳೋದು, ಪಿಲೋ ಸೆಲ್ ಅಂತ ಹೇಳೋದು, ಇವೆಲ್ಲವನ್ನು ನಾವು ಕರಿತೀವಿ. ಅನೇಕ ಹೆಸರುಗಳು ಅದಾವೆ. ನೀವು ಸಂಸ್ಕೃತದಲ್ಲಿ ಅಥವಾ ತಮಿಳಿನಲ್ಲಿ, ಮರಾಠಿಯಲ್ಲಿ ಬೇರೆ ಬೇರೆ ಹೆಸರುಗಳಿದೆ. ಇದು ಈರುಳ್ಳಿ ಅಂದರೆ ಎಲೆಯ ಜಾತಿಯ ಈರುಳ್ಳಿ ಇದು ನೋಡಿ. ಆ ಈರುಳ್ಳಿಯನ್ನು ಬಿಚ್ಚಿದಾಗ ನಿಮ್ಗೆ ಎಲೆ ಬಿಚ್ಚಿದಂಗೆ ಆಗ್ತದೆ. ಆಮೇಲೆ ಇದರಲ್ಲಿ ವಿಶೇಷವಾದಂಥ ಒಂದು ಘಾಟ್ ವಾಸನೆ ಇರ್ತದೆ, ಅದು ರುಚಿಯನ್ನು ಕೊಡ್ತದೆ ಆ ಆಹಾರಕ್ಕೆ. ಹಾಗೇ ನಮ್ಮ ದೇಹಕ್ಕೆ ಅನಾರೋಗ್ಯ ಇದ್ದದ್ದನ್ನು ಆರೋಗ್ಯವಂತರಾಗಿ ಮಾಡ್ತದೆ. ನೀವು ಈರುಳ್ಳಿ ಅಕಸ್ಮಾತ್ ಬಳಸಿದರೆ, ನಿಮಗೆ ಭೇದಿ ಆಗಲಿಲ್ಲದ್ರೆ ಈರುಳ್ಳಿಯನ್ನು ರಸ ತಗೊಂಡ್ರೆ ಈ ಭೇದಿ ಆಗ್ತದೆ. ಲೈಂಗಿಕ ಆಸಕ್ತಿ ನಮಗೆ ಇಲ್ಲವೇ ಇಲ್ಲಪ್ಪ. ಲೈಂಗಿಕ ಆಸಕ್ತಿ ಭಾಳ ಇದಾಗಿವೆ ಅಂದರೆ ಊಟದಲ್ಲಿ ಹಸಿ ಈರುಳ್ಳಿ ತಿಂದರೆ ಸಾಕು, ಅವತ್ತು ರಾತ್ರಿಯೇ ನಿಮಗೆ ಶುರುವಾಗ್ತದೆ ನಿಮ್ಮ ಲೈಂಗಿಕ ಆಸಕ್ತಿ. ಹಾಗಾದರೆ ತುಂಬ ಉಪಯೋಗ ಇದೆ. ರೆಗ್ಯುಲರಾಗಿ ನಾವು ಬೇಯಿಸಿದ ಈರುಳ್ಳಿಗಿಂತ ಹಸಿ ಈರುಳ್ಳಿ ಪ್ರತಿ ಊಟಕ್ಕೂ ನಾವು ಬಳಸ್ಕೊಂತ ಹೋದಾಗ ಸಾಮಾನ್ಯವಾಗಿ ಈಗ ನಿಮಗೆ ಜೀರ್ಣ ಆಗದೇ ಇರ್ತಕ್ಕಂಥವು ಇರ್ತಾವಲ್ಲ, ನೀವು ತಂದೂರಿ ರೊಟ್ಟಿ ಅಂತ ಉಣ್ಣಕ್ಕೆ ಹೋಗ್ತೀರಿ, ಅಲ್ಲಿ ತಂದೂರಿ ರೊಟ್ಟಿ ಜೀರ್ಣ ಆಗೋಲ್ಲ. ಆ ಈರುಳ್ಳಿ ಕೊಳ್ಳಿದ್ರೆ ಮರುದಿವಸ ತನಕ ಊಟನೇ ಬೇಕಾಗಲ್ಲ. ಅವನು ಬೈತಿರ್ತೀವಿ, ಅವನೇ ಮಾಡ್ತಾನೆ, ಈರುಳ್ಳಿ ಒಂದು ನಿಂಬೆ ಹಣ್ಣು ಇಟ್ಟು ಅದನ್ನು ತಿನ್ನಿಸಿ ನಿಮ್ಮ ಜೀರ್ಣಕ್ರಿಯೆ ಮಾಡ್ತಾನೆ. ಅಂದರೆ ಜೀರ್ಣಕ್ರಿಯೆಗೆ ನಂಬರ್ ಒನ್ ಇದು ಈರುಳ್ಳಿ. ಹಾಗೆಯೇ ನಮ್ಮ ಈರುಳ್ಳಿಯ ಒಂದು ಅದ್ಭುತವಾದಂಥ ಒಂದು ಪ್ರಕ್ರಿಯೆ ಏನಂದರೆ, ಈರುಳ್ಳಿನ ನೀವು ಹೆಚ್ಚಿಟ್ಟರೆ ಇಲಿಗಳು ಬರೋದಲ್ಲ ಮನೆಗೆ ನೋಡಿ, ಆ ಘಾಟ್ ವಾಸನೆಗೆ ಸೊಳ್ಳೆಗಳು ಬರೋದಿಲ್ಲ, ಹಲ್ಲಿಗಳು ಬರೋದಿಲ್ಲ ಇದು ಈರುಳ್ಳಿ ವಾಸನೆಗೆ. ಅಂಥ ಈರುಳ್ಳಿ ನಮ್ಮ ಜೀವನದ ಅವಿಭಾಜ್ಯ ಅಂಗ. ಇದು ಹೊರದೇಶದಿಂದ ಬಂದಂಥದ್ದು, ಭಾರತ ಇವತ್ತು ನಾವು ನಮ್ಮ ಸ್ವಂತ ಮಾಡ್ಕೊಂಡಿದ್ದೀವಿ. ಈರುಳ್ಳಿ ಈರುಳ್ಳಿಯಲ್ಲಿ ಅನೇಕ ರೀತಿಯಾದ ಬಿಳಿ ಈರುಳ್ಳಿ ಮತ್ತು ಕೆಂಪು ಈರುಳ್ಳಿ ಅಂತ. ಹೌದು, ಕೆಂಪು ಈರುಳ್ಳಿ ಬಹಳ ಬಳಕೆ ಔಷಧಿಗಾಗಿ ಬಳಸೋದಂದ್ರೆ ಬಿಳಿ ಈರುಳ್ಳಿ. ಕೆಂಪು ಈರುಳ್ಳಿ ಮತ್ತು ರೋಸ್ ಕಲರ್ ಈರುಳ್ಳಿ ತುಂಬ ಇದೆ. ಇನ್ನೂ ಒಂದಿದೆ ಈಗ ಸಾಂಬಾರ್ ಈರುಳ್ಳಿ ಅಂತ ಚಿಕ್ಕದಾಗಿರ್ತದೆ, ಅದು ತುಂಬ ರುಚಿಕಟ್ಟಾಗಿರ್ತದೆ. ನಾಟಿ ಈರುಳ್ಳಿ ಅಂತ ನಾವು ಸಾಂಬಾರ್ ಈರುಳ್ಳಿ ಮಾಡಿದಾರಲ್ಲ, ಈಗ
ಈಗ ಅದೇನಲ್ಲ, ಈರುಳ್ಳಿ ಈಗ ಈರುಳ್ಳಿಯಲ್ಲಿ ಆವಿಷ್ಕಾರ ಆಗ್ಯದ, ಹೈಬ್ರಿಡೇಷನ್ ಆಗ್ಯಾವ, ಇಲ್ಲ ಅಂತ ಅಲ್ಲ, ಅದು ಚಿಕ್ಕದಾಗಿರೋದ್ರಿಂದ ಜಾಸ್ತಿ ಬಳಕೆ ಇರಲಿಲ್ಲ, ಹಂಗಾಗಿ ದಪ್ಪ ಈರುಳ್ಳಿ ಹಚ್ಚೋರ್ ಸಮಸ್ಯೆ ಆಗ್ತಿತ್ತು. ನೂರಾರು ಜನ ಅಡುಗೆ ಮಾಡ್ತಾರೆ, ಸಣ್ಣ ಈರುಳ್ಳಿ ಹಚ್ಚೋದ್ ಕಷ್ಟ. ಈಗ ಈಗ ಸಾಂಪ್ರದಾಯಿಕವಾಗಿರ್ತಕ್ಕಂಥ ತಮಿಳ್ನಾಡಿನ ಮನೆಗಳು ಭಾಳ ಮಟ್ಟಿಗೆ, ಅಥವಾ ಉಡುಪಿ ಕಡೆಗೆ ನೀವೆಲ್ಲ ಸಣ್ಣ ಈರುಳ್ಳಿಯನ್ನು ಹಂಗೆ ಹೆಚ್ಚಿ ನೇರವಾಗಿ ಹಾಕ್ಬಿಡ್ತಾರೆ, ಕೊಚ್ಚೋದಿಲ್ಲ ಅದನ್ನು. ಹಾಗೆ ಒಂದು ಕೆಳಗು ಮೇಗಳದ ಜುಟ್ಟು ತೆಗೆದು ಹಾಕ್ಬಿಡ್ತಾರೆ. ಹೌದು, ತುಂಬ ರುಚಿಯಾಗಿರ್ತದೆ. ಇವಾಗ ಎಲ್ಲ ಕಡೆ ಸಾಂಬಾರ್ ಈರುಳ್ಳಿ ಅಂದ್ಬಿಟ್ಟು ಈ ಇಡ್ಲಿ ಸಾಂಬಾರ್ಗೆ ಅದೇ ಈರುಳ್ಳಿ ಹಾಕ್ತಾರೆ, ಖಂಡಿತ ರುಚಿಯಾಗಿ ಬರ್ತದೆ, ರುಚಿಯಾಗಿ ಬರ್ತದೆ. ಅದರಲ್ಲಿ ಇರ್ತಕ್ಕಂಥ ಮಣ್ಣಿನ ಗುಣ ಮತ್ತು ಇದ್ರದ್ದೆಲ್ಲ ಅಟ್ಮಾಸ್ಫಿಯರ್ನ ಗುಣ ಕೂಡ ಅದ್ರಾಗಿರ್ತದೆ. ಒಂದು ಎರಡನೇದಾಗಿ ಏನಂದರೆ, ಈರುಳ್ಳಿ ನಮಗೆ ಅಜೀರ್ಣ ದೋಷಕ್ಕೆ ತುಂಬ ಔಷಧಿಯಾಗಿ ಬಳಸ್ತದೆ, ಲೈಂಗಿಕ ಆಸಕ್ತಿಗೆ ಔಷಧಿ, ಆಮೇಲೆ ಎಲ್ಲೇ ಕುರ ಮತ್ತೊಂದು ಮಗದೊಂದು ಏನಾರು ಆದಾಗ ಆ ಪೌಲ್ಟಿಸ್ ಅಂತ ಹಾಕ್ಬೋದು, ಅದನ್ನು ಬಿಸಿ ಮಾಡಿ ಅಲ್ಲಿ ಹಾಕಿದ ಕುರದಂಥವಾಗಲಿ ಯಾವುದೇ ಇದ್ದರೂ ಕಡಿಮೆ ಕೂಡ. ತುಂಬ ಡ್ಯಾಂಡ್ರಫ್ ಇದ್ದರೆ ಇದು ನನ್ನ ಒಂದು ಸ್ವಂತ ಎಕ್ಸ್ಪೀರಿಯನ್ಸ್. ಹೌದು ಹೌದು, ತುಂಬ ಡ್ಯಾಂಡ್ರಫ್ ಇದ್ದಾಗ ಈರುಳ್ಳಿನ ಚೆನ್ನಾಗಿ ಮಿಕ್ಸಿ ಮಾಡಿ ಆ ರಸನ ತೆಗೆದು, ಬರೀ ನೀರು ಮಿಕ್ಸ್ ಮಾಡಬಾರ್ದು, ಬರೀ ಆ ರಸನ ತೆಗೆದು ತಲೆಗೆಲ್ಲ ಈರುಳ್ಳಿ ರಸ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿದ್ರೆ ಡ್ಯಾಂಡ್ರಫ್ ಕಡ್ತಾ ಇರ್ತಲ್ಲ ಅವುಗಳೇ, ಅದೆಲ್ಲ ಹೋಗ್ತದೆ, ಪ್ರಾಬ್ಲಮ್ ಕೂಡ ಹೋಗುತ್ತೆ. ಖಂಡಿತವಾಗಿ ನಾವು ಈಗ ಗಿಡಮೂಲಿಕೆಗಳಿಂದ ದೂರ ಆಗಿದ್ದೇವೆ, ಆದರೆ ಯಾವುದೇ ಗಿಡ ಇದನ್ನು ತಗೊಳ್ಳಿ, ಇದರದ್ದು ಕೂಡ ಇದರಿಂದ ನಿಮಗೆ ಎಷ್ಟು ಸುಂದರವಾಗಿದೆ, ಇದರಿಂದನೂ ಕೂಡ ನಿಮಗೆ ಡ್ಯಾಂಡ್ರಫ್ ಬರೋದಿಲ್ಲ, ಇದರ ಸ್ಟೆಮ್ ರೂಟ್ ಅದರದ್ದು ಇದೆಲ್ಲದೂ ಕೂಡ. ಹಾಗೆಯೇ ಅನೇಕ ಗಿಡಮೂಲಿಕೆಗಳು ಎಲ್ಲವೂ ಕೂಡ ನಮಗೆ ಯೂಸ್ಫುಲ್ ಆಗಿದ್ದಾವೆ, ಇವತ್ತು ನಾವು ಅವನ್ನೆಲ್ಲ ದೂರ ಆಗಿದ್ದೀವಿ. ನೀವು ಯಾವುದೇ ಎಲೆಯನ್ನು ಕುದಿಸಿ ನೀವು ತೆಲಿಗೆ ಹಾಕೊಂಡ್ರೆ ಡ್ಯಾಂಡ್ರಫ್ ಆಗೋದಲ್ಲ, ಅದನ್ನು ನೀವು ಮರಿಬಾರ್ದು ಯಾವಾಗಲೂ. ಈರುಳ್ಳಿ ಒಂದೇನ ಅಲ್ಲ, ಅನೇಕ ಇದೆ, ಬೆಳ್ಳುಳ್ಳಿ ಮಾತ್ರ ಇದೆ, ಆಮೇಲೆ ನೀವು ಹೇಳ್ದಂಗೆ ದಾಸವಾಳ ಇದೆ, ಭೃಂಗರಾಜ ಇದೆ, ಈ ಬೇಕಾದಷ್ಟು ಸಿಗ್ತವೆ ನಿಮಗೆ. ಆಮೇಲೆ ಕೊನೆಗೆ ಏನೂ ಇಲ್ಲ ಅಂದರೆ ಇದಿದೆ ತೋರಿಸಿದ್ನಲ್ಲಿ ಈಗ ಸಂಪಿಗೆ, ಸಂಪಿಗೆಯಲ್ಲಿ ಹಾಕಿದ್ರೆ ಆಯಿತು, ಸಂಪಿಗೆ ಹೂವು ಹಾಕಿದ್ರೆ ಆಯಿತು, ತುಂಬ ಉತ್ತಮ ಆಗಿರ್ತಕ್ಕಂಥದ್ದು. ಈವನ್ ನಿಮಗೆ ಈರುಳ್ಳಿ ಅಷ್ಟೇ ವರ್ಕ್ ಮಾಡ್ತದೆ ಸಂಪಿಗೆದು ಕೂಡ, ಹಾಲಿನಲ್ಲಿ ನೀವು ಹಾಲನ್ನ ಕುದಿಸಿ ಮಾಡಿದರೆ ನಿಮ್ಮ ಲೈಂಗಿಕ ಆಸಕ್ತಿ ಇಂಪ್ರೂವ್ಮೆಂಟ್ ಆಗ್ತದೆ. ಲೈಂಗಿಕ ಆಸಕ್ತಿ ಬೇಕಾದಷ್ಟು ನಮ್ಮ ಸಸ್ಯ ಪ್ರಪಂಚದಲ್ಲಿದೆ. ಏನಿದ್ದೀನಿ ಭಾಳ ನೀವು ಹೇಳ್ತಾ ಇದ್ದೀರಿ ಅಂತಂದರೆ, ಜೀವನ ಇರೋದೇ ಅದರ ಒಳಗುಟ್ಟು ಹೇಳ್ಬೇಕಂದ್ರೆ, ಯಾರು ನಿರಾಸಕ್ತಿ ಹೊಂದಿರಂದ್ರೆ, ಯಾರು ಲೈಂಗಿಕ ಆಸಕ್ತಿ ಇಲ್ವೋ ಅವರು ಜೀವನದಿಂದ ವಿಮುಖರಾಗಲಿಕ್ಕೆ ಹೊಂಟಿರ್ತಾರೆ. ಯಾರು ಅದರಲ್ಲಿಗಿದ್ದಾಗ ಬದುಕನ್ನು ಸುಂದರವಾಗಿ ಕಟ್ಕೊಂತಾರೆ ಅನ್ನೋ ಮಾತನ್ನು ಇದೆ. ಇದಕ್ಕೆ ಯಾವಾಗಲೂ ನಾವು ಪ್ರತಿ ಸಲ ಹೇಳ್ಬೇಕಾದ್ರೆ ನಮ್ಮ ಸೆಂಟರ್ ಆಫ್ ದಿ ಪಾಯಿಂಟ್ ಯಾವುದಂದರೆ ಲೈಂಗಿಕ ಕ್ರಿಯೆ, ಅದು ಸಂತೋಷವನ್ನು ಕೊಡ್ತೈತಿ, ಬದುಕನ್ನು ಕಟ್ಟಿಕೊಳ್ತೈತಿ. ಸುಂದರವಾದ ಬದುಕಿಗೆ ಹೆಣ್ಣು ಗಂಡುಗಳ ಆಕರ್ಷಣೆ ಬಹಳ ಇಂಪಾರ್ಟೆಂಟ್. ಹಾಗೆ ಇವಾಗ ಬರುವಂಥ ಒಂದು ಈರುಳ್ಳಿ ತುಂಬ ಸೈಜ್ ಕೂಡ ಒಂದೊಂದು ಕಾಲು ಕೆ ಜಿಯಷ್ಟು ಸೈಜ್ ಬರ್ತದೆ. ಸಾಕಷ್ಟು ಹೊರಗಡೆ ಹೊರದೇಶದಿಂದನೂ ಸಾಕಷ್ಟು ಬರ್ತದೆ. ನೀವು ನಾಸಿಕ್ ಈರುಳ್ಳಿ ಅಂದರೆ ತುಂಬ ಫೇಮಸ್, ನಮ್ಮ ಇಂಡ್ಯಾದಲ್ಲೇ ಫೇಮಸ್ ಇರೋವಂಥದ್ದು, ಒಳ್ಳೆ ಸೈಜಿನ ಗಡ್ಡೆ. ಆದರೆ ಅಲ್ಲಿ ಉಪಯೋಗ ಬಂದು ಸಣ್ಣ ಈರುಳ್ಳಿ ಅದು ಹಂಗಲ್ಲ, ಈಗ ದೊಡ್ಡ ಈರುಳ್ಳಿನೂ ಕೂಡ ಅದೇ ರುಚಿ ಬರ್ತದೆ. ಆದರೆ ಸಾಂಪ್ರದಾಯಿಕ ಇರ್ತದೆ ಅಲ್ಲ, ಈಗ ನಾವು ಸಾಂಪ್ರದಾಯಿಕದಲ್ಲಿ ನಾವು ಸಣ್ಣ ಈರುಳ್ಳಿ ಬಳಸ್ಕೊಂಡು ಮೊದಲಿಂದ ಇದ್ದೀವಿ, ಅದು ರುಚಿ ಇರ್ತದೆ. ಇದು ರುಚಿ ಇಲ್ಲ ಅಂತ ನೀವು ಅನ್ಕೋಬಾರ್ದು. ಇದರ ಸೈಜಿನ ತಗೊಂಡಾಗ ಇದು ಬರೀ ಎಲ್ಲ ಸಣ್ಣ ಈರುಳ್ಳಿ ಬೆಳೆಸ್ಕೊಂಡು ಸುಖವಾಗಿರ್ಬೇಕಂತ ಸಾಧ್ಯ ಇಲ್ಲ, ದೊಡ್ಡ ಈರುಳ್ಳಿ ಜೊತೆ ಸಣ್ಣ ಈರುಳ್ಳಿ ಬೇಕು. ಆಮೇಲೆ ರುಚಿ ಅನ್ನೋಂಥ ಶಬ್ದ ಏನಿದೆಯಲ್ಲ, ಯಾವುದು ನಮಗೆ ರುಚಿ ಅಂದರೆ ಒಂದು ರುಚಿಯಿಂದ ಇನ್ನೊಂದು ರುಚಿಗೆ ಹೋದಾಗ ಅದು ರುಚಿ ಅಂತ ಅನಿಸ್ತದೆ. ಮೊಸರಿಗೆ ಈ ಸಣ್ಣ ಈರುಳ್ಳಿ ತಿನ್ಕೊಂಡು ಮೊಸರನ್ನ ತಿಂತಾ ಇದ್ರೆ ಅದೇನು ಟೇಸ್ಟ್ ಬರ್ತದೆ. ಈಗ ನಿಮ್ಮದೊಂದು ಎಪಿಸೋಡ್ ನೋಡಿದೇವೆ ಹರೀಶ್ವರ, ನೀವೇನು ಬೇಸರ ಮಾಡ್ಕೊಳ್ಳಲ್ಲ ಅಂದರೆ, ನೀವು ಒಂದು ನಿಮಿಷಕ್ಕೆ 13 ಈರುಳ್ಳಿಯನ್ನು ಕಟ್ ಮಾಡ್ತಾರೆ ಇವರು ಮಾಡ್ತಿದ್ರು, ಈಗಲ್ಲ, ವೃತ್ತಿಯಾಗಿತ್ತು. ಆ ಎಷ್ಟೊಂದು ಚಾಣಾಕ್ಷತನ, ಎಷ್ಟೊಂದು ಟೆಕ್ನಿಕ್ ಅಂದರೆ ಸೂಪರ್. ನೀವೆಲ್ಲ ಏನು ಅದನ್ನು ತಿಂದು ಬಂದಿರ್ತಾರಲ್ಲ, ಸಣ್ಣ ಈರುಳ್ಳಿ ತಿನ್ನೋಕ್ಕೆ ಭಾಳ ರುಚಿ ಅನಿಸ್ತಿರೋದು, ಸಣ್ಣ ಈರುಳ್ಳಿ ತಿಂದರೆ ದೊಡ್ಡ ಈರುಳ್ಳಿ ತಿನ್ನೋಕ್ಕೆ ರುಚಿ ಅಂತ ಹೇಳ್ತಿರ್ತಾರೆ. ಇದು ರುಚಿಗಳ ಬದಲಾವಣೆಯೇ ರುಚಿ ಹೊರತು ಈರುಳ್ಳಿ ಆಗಲಿ ಅಥವಾ ಯಾವುದೇ ಅಲ್ಲ ಅನ್ನೋ ಬಗ್ಗೆ ತುಂಬ ಮಾಹಿತಿ ಕೊಟ್ಟರೆ ಗುರು ಭಾಳಷ್ಟು ಪ್ರೇಕ್ಷಕರಿಗೆ. ನಾವು ನಿಮ್ಮ ಮಲ್ಲಿಕಾರ್ಜುನ್ ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಎಂಥ ನೀವು MPED ಮಾಡ್ಕೊಂಡಿದ್ದೀರಿ, ಸಾಕಷ್ಟು ವಿದ್ಯಾವಂತರು, ಎಷ್ಟೊಂದು ನೀವು ಅದನ್ನು ಪುಸ್ತಕಗಳಾಗಿತ್ತು ಗುರುಗಳೇ, ಮಾಡಲೇಬೇಕಿತ್ತು ಒಂದು ಅನಿವಾರ್ಯದಲ್ಲಿ ಅದನ್ನು ಮಾಡ್ತಾ ಇದ್ದೋ. ಅದು ಕನಿಷ್ಠ ಒಂದು 100,000 ಜನರಿಗೆ ನೀವು ಮಾಡಲ್
ಬದುಕನ್ನು ಹೇಗೆ ಬದುಕನ್ನು ಹೇಗೆ ಕಟ್ಕೊಂಡ್ರಿ ಅನ್ನೋದ್ರ ಬಗ್ಗೆ ನಾನು ನಿಜವಾಗ್ಲೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದೀನಿ, ಹೊಗಳೋದಿಲ್ಲ. ಖಂಡಿತ ಎಲ್ಲರೂ ವೀಕ್ಷಕರಿಗೆ ಏನಂತೀನಿ ಅಂದರೆ, ಇಂಥ ಒಂದು ನಾವು ಕೊಡೋ ಮಾಹಿತಿನ ಭಾಳಷ್ಟು ಜನಕ್ಕೆ ನೀವು ಶೇರ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ಈ ಒಂದು ಎಪಿಸೋಡ್ನ ಮುಗಿಸ್ತೀನಿ. ಧನ್ಯವಾದ. ನಮಸ್ತೆ ನಮಸ್ತೆ. Subscribe now and press the bell icon. Never miss an update.